ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಾಗೆ ಯಾರಾದರೂ ಒಳಗಡೆ ಬರಬೇಕು, ನಾವು ಸದನ ಏನು ನಡೀತಾ ಇದೆ, ಏನು ಅಧಿವೇಶನದಲ್ಲಿ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ನೋಡಬೇಕು ಅಂದಾಗ ನಾವು ಪಾಸ್ಗಳು ಕೊಟ್ಬಿಡ್ತೇವೆ. ಪಾಸ್ ಕೊಡುವಾಗ ನಾವು ಆ ವೆರಿಫಿಕೇಷನ್ ಏನು ಮಾಡಿ ಕೊಡೋದಿಲ್ಲ. ಯಾರೋ ಬಂದು ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಪರಿಚಯಸ್ಥರು ಕೇಳ್ತಾರೆ ಅಂತೇಳಿ ಕೊಡ್ತೀವಿ. ಅವರ ಜೊತೆಯಲ್ಲಿ ಇನ್ನೂ 4 ಜನ ಬಂದಿರ್ತಾರೆ, ಅವರಿಗೂ ಕೊಟ್ಬಿಟ್ಟಿರ್ತೀವಿ. ಇಲ್ಲಿ ಎಲ್ಲಿ ಲೋಪ ಆಗ್ತದೆ ಅಂಥೇಳಿ ಲೋಪ ಆದಮೇಲೇ ನಮಗೆ ಗೊತ್ತಾಗ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಅಲ್ಲಿ ಲೋಕಸಭೆಯಲ್ಲಿ ನಡೆದಿದೆ. ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನು ಅಂದರೆ, ತಾವು ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಸೂಚನೆಯನ್ನು ಕೊಡಬೇಕು. ಪಾಸ್ಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಐಡೆಂಟಿಫಿಕೇಷನ್ನು ಅಥವಾ ಯಾರಿಗೆ ನಾವು ಪಾಸ್ ಕೊಡ್ತೀವಿ ಅಂತ ಹೆಚ್ಚಿನ ಅಂಶ ನೋಡಿ ಕೊಟ್ಟರೆ ಭಾಳ ಸೂಕ್ತ ಅನ್ನುವಂಥದ್ದು. ಜೊತೆಗೆ ನಾವು ಪೊಲೀಸ್ ಇಲಾಖೆಯವರು ಈ ಸದನದ ಒಳಗಡೆ ಆಗಲಿ ಅಥವಾ ಇದರ ಸುತ್ತಮುತ್ತಲೇ ನಾವು ನೇರವಾಗಿ ಒಳಗಡೆ ಬರೋದಕ್ಕೆ ಪೊಲೀಸ್ನವರು ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಹೊರಗಡೆ ಏನಿದೆ, ನಾನು ನಿನ್ನೆ ದಿವಸ ಒಳಗಡೆ ಬರುವಾಗ ಕಾರಿಡಾರ್ನಲ್ಲಿ ಅಲ್ಲಿ ಎಂಟ್ರೆನ್ಸ್ನಲ್ಲಿ ಸುಮಾರು 300-400 ಜನ ಇದ್ರು ಅಂತ ಕಾಣಿಸುತ್ತೆ. ನಾನು ಹಾಗೂ ನಮ್ಮ ಅಲ್ಲಿನ DCP ಇನ್ಸ್ಪೆಕ್ಟರ್ಗಳು ಅವ್ರಿಗೆಲ್ಲ ಕರೆದು ಬೈದೆ ನಾನು, ಯಾಕ್ರಿ ಇವರು ಇಷ್ಟೊಂದು ಜನರನ್ನೆಲ್ಲ ಒಳಗಡೆ ಸೇರಿಸ್ತೀರಾ, ಚೀಫ್ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಚೀಫ್ ಮಿನಿಸ್ಟ್ರು ಹೋಗೋದಕ್ಕೆ ಕಾರಿಡಾರ್ನಲ್ಲಿ ಚೀಫ್ ಮಿನಿಸ್ಟ್ರು ಬಂದು ಆ ಲಿಫ್ಟ್ ಹತ್ರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟೊಂದು ಜನರು ನಿನ್ನೆ ನೋಡಿದೆ ನಾನು. ಅದಾದಮೇಲೆ ನಾನು ನಮ್ಮ DCPಗೆ ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಕರೆದು ಸ್ವಲ್ಪ ಸೂಚನೆಯನ್ನು ಕೊಟ್ಟಿದ್ದೇನೆ. ಆದರೂ ಕೂಡ ನಾವೆಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ತಮ್ಮ ಅನುಮತಿಯ ಮೇಲೆ ನಾವು ಯಾವ ರೀತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸನ್ನು ಈ ಅಧಿವೇಶನದ ಸುತ್ತಮುತ್ತ ಮಾಡಿಕೊಳ್ಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಆದರೂ ಕೂಡ ನಾವು ಎಚ್ಚರಿಕೆಯಾಗಿ ಇರಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ.